इंडिपेंडेंस संग्राम। प्लीज लाइक एंड सब्सक्राइब टू आवर चैनल। डू नॉट फॉरगेट टू क्लिक द बेल आइकन। ರೈತರು ಮತ್ತು ಕಾರ್ಮಿಕರು ಐಕ್ಯವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಕೋವಿಡ್ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ರಾಜ್ಯ ಸರ್ಕಾರಗಳು ವಿಫಲವಾಗಿದ್ದಾವೆ. ಕೋವಿಡ್ ಪರಿಸ್ಥಿತಿಯನ್ನು ದುರ್ಲಾಭ ಪಡಿಸಿಕೊಂಡು ಜನರ ಪ್ರತಿರೋಧ ಇಲ್ಲ ಅಂತಂದು ಹೇಳಿ ರೈತರ ಮತ್ತು ಕಾರ್ಮಿಕರ ಸಂಬಂಧಿಸಿದಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ರೈತರು ಮತ್ತು ಕಾರ್ಮಿಕರನ್ನು ಬೀದಿಗೆ ತಳ್ಳುವಂಥ ದೊಡ್ಡ ಹುನ್ನಾರವನ್ನು ಕೇಂದ್ರ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಎಲ್ಲ ವಿಚಾರದಲ್ಲಿ ಇವತ್ತು ಖಾಸೀಕರಣ ಅನ್ನೋದೇ ಇವತ್ತು ಆಡಳಿತ ಪಕ್ಷಗಳ ಮುಖ್ಯ ಗುರಿಯಾಗಿದೆ. ಹೀಗಾಗಿ ಜನರು ಇದರಿಂದ ದೊಡ್ಡ ಒಂದು ದುಷ್ಪರಿಣಾಮಕ್ಕೆ ಒಳಗಾಗ್ತಾರೆ, ಜನರ ಬದುಕಿನ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಈ ಎಲ್ಲ ಕಾನೂನು ಸುಗ್ರೀವಾಜ್ಞೆಗಳನ್ನು ವಾಪಸ್ ಪಡಿಬೇಕು. ಕೋವಿಡ್ ಪರಿಸ್ಥಿತಿಯಲ್ಲಿ ಜನ ಏನು ಉದ್ಯೋಗ ಇಲ್ಲದೆ ಸಂಕಷ್ಟಕ್ಕೀಡಾಗಿದ್ದಾರೆ ಅವರಿಗೆ, ಎಲ್ಲ ಕುಟುಂಬಗಳಿಗೆ, ಈ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರಲಾರದಂಥ ಎಲ್ಲ ಕುಟುಂಬಗಳಿಗೆ 6 ತಿಂಗಳ 7.5 ಸಾವಿರದಂತೆ ಪರಿಹಾರ ಕೊಡಬೇಕು. 10 ಕೆಜಿ ಆಹಾರ ಧಾನ್ಯಗಳನ್ನು ಕೊಡಬೇಕು. ಮತ್ತು ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಏನು ಮಾಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು. ಒಂದು ವರ್ಷದ ವಿ ಡಿ ಎ ಕೊಡೋಂಗಿಲ್ಲ ಅಂತೇಳಿ ಆದೇಶ ಹೊರಡಿಸಿದ್ದಾರೆ, ಅದನ್ನು ವಾಪಸ್ ತಗೋಬೇಕು. ಮತ್ತು ಹಮಾಲಿ ಕಾರ್ಮಿಕರು ಸೇರಿದಂಗೆ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕೊಡುವಂಥ ಕಾನೂನುಗಳನ್ನು ತೊಗೊಂಡು ಬರಬೇಕು. ಮತ್ತು ಹುಬ್ಬಳ್ಳಿ ಎ ಪಿ ಎಂ ಸಿಯಲ್ಲಿ ಹಲವಾರು ವಸ್ತಿಯಿಂದ ಭೂಮಿಯನ್ನು ಕೊಟ್ಟಿದ್ದಾರೆ, ಅಲ್ಲಿ ವಸ್ತಿ ಯೋಜನೆಯನ್ನು ಜಾರಿ ಮಾಡಬೇಕು ಅನ್ನುವಂಥ ಹಲವಾರು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಇದಕ್ಕೆ ಗಮನ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ದೇಶವ್ಯಾಪಿಯಾದಂಥ ಒಂದು ಬಂದ್ ಸ್ವರೂಪದ ಹೋರಾಟವನ್ನು ಎದುರಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದೆ. ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರಾರಂಭದಿಂದಲೂ ಭೂಮಿಯ ಪ್ರಶ್ನೆಯನ್ನು ಬಹಳ ಪ್ರಮುಖವಾದ ಪ್ರಶ್ನೆಯಾಗಿಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಬಂದಿದೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಅಹವಾಲು ಏನು ಅಂತ ಹೇಳಿದ್ರೆ, ಭೂ ಸುಧಾರಣಾ ಕಾನೂನನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತಂದು ಯಾರ ಬಳಿ ಹೆಚ್ಚು ಭೂಮಿ ಇದೆ, ಅಗತ್ಯಕ್ಕಿಂತ ಹೆಚ್ಚು ಭೂಮಿ ಇದೆ, ಅದನ್ನು ಯಾವುದೇ ವ್ಯವಸಾಯ ಮಾಡಲಾರದಂಥ ಸ್ಥಿತಿಯೊಳಗೆ ಅವರಿದ್ದಾರೆ, ಆ ಭೂಮಿಯನ್ನು ಸರ್ಕಾರ ಕಿತ್ತುಕೊಂಡು ತನ್ನ ವಶಕ್ಕೆ ತೆಗೆದುಕೊಂಡು ಭೂಹೀನರಿಗೆ ಅದನ್ನು ಹಂಚಬೇಕು ಅನ್ನೋಂಥದ್ದು ನಮ್ಮ ಮುಖ್ಯವಾದಂಥ ಒಂದು ಬೇಡಿಕೆ. ಇದು ಪ್ರಾರಂಭದಿಂದನೂ ಇಂಥ ಒಂದು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ಅರಣ್ಯ ಮತ್ತು ಬಗರ್ಕುಂ ಸಾಗುವಳಿದಾರರು ಅನೇಕ ವರ್ಷಗಳಿಂದ ಆ ಭೂಮಿಯನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತು ಅದನ್ನೆಲ್ಲ ಖಾಸಗಿಯವ್ರಿಗೆ ಒಪ್ಪಿಸುವಂಥ ಹುನ್ನಾರದೊಳಗೆ ಆ ಭೂಮಿಯನ್ನು ಅವರಿಂದ ಕಿತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ ಸರ್ಕಾರ. ಆದ್ದರಿಂದ ಇದು ಈ ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ, ಅರಣ್ಯ ಭೂಮಿ ಮತ್ತು ಈ ಬಗರ್ಕುಂ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಆ ಪಟ್ಟ ಕೊಟ್ಟು ಆ ಭೂಮಿಯ ಹಕ್ಕು ಅವರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಮತ್ತೊಂದು ಬೇಡಿಕೆ ಆಗಿದೆ. ಇವತ್ತು ಈ ಎಲ್ಲ ಬೇಡಿಕೆಗಳನ್ನು ತಿರಸ್ಕರಿಸಿ ಇವತ್ತಿನ ಈ ಜನವಿರೋಧಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಭೂ ಸುಧಾರಣಾ ಕಾನೂನು ತಂದಿದೆ. ನೋಡಿ, ಅರಸು ಇದ್ದಾಗ 74 ಒಂದು ಭೂ ಸುಧಾರಣಾ ಕಾನೂನು ಬಂತು. ಅಲ್ಲಿ 54 ಎಕರೆಗಿಂತ ಹೆಚ್ಚು ಭೂಮಿ ಒಂದು ರೈತ ಕುಟುಂಬಕ್ಕೆ ಇರಬಾರ್ದು ಅಂತಿತ್ತು. ಆದರೆ ಇವತ್ತು 432 ಎಕರೆದಷ್ಟು ನೀವು ಭೂಮಿಯನ್ನು ತೊಗೊಳ್ಬೋದು ಅಂತ ತಿಳ್ಕೊಂಡು ಯಡಿಯೂರಪ್ಪ ಸರ್ಕಾರ ಹೇಳುವಾಗ, ಅಂದರೆ ಭೂಮಿ ಯಾರ ಪಾಲಾಗ್ತದೆ? ಭೂಮಿ ಉಳ್ಳವರ ಪಾಲಾಗ್ತದೆ. ಅಂದರೆ ಈ ಸರ್ಕಾರ ಉಳ್ಳವರ ಪಾಲಿಗೆ ಅದು ಅತ್ಯಂತ ಮುಖ್ಯವಾದ ಒಂದು ಸರ್ಕಾರ ಇದಾಗಿದೆ. ಉಳ್ಳವರ ಸರ್ಕಾರ, ಉಳ್ಳವರಿಗಾಗಿ ಸರ್ಕಾರ ಅನ್ನುವಂಥದ್ದಾಗಿ ಹೊರತು ಇದು ಜನರ ಸರ್ಕಾರ ಅಲ್ಲ. ಅದಕ್ಕಾಗಿ ಇಂಥ ಸರ್ಕಾರ ಹೋಗಬೇಕು, ತೊಲಗಬೇಕಿದ್ದು. ಅದಕ್ಕೆ ಅವರು ಹೀಗೆ ಜಾಣರಾಗಿ ಇದನ್ನು ತಿದ್ದುಕೊಂಡು ತಮ್ಮ ಮುಂದಿನ ದಿನಗಳಲ್ಲಿ ಜನಪರವಾದಂಥ ಭೂ ಸುಧಾರಣ ಕಾನೂನನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ಇವತ್ತು ಒಂದು ಕೊನೆಯ ಮಾತು ಹೇಳೋದಂದರೆ, ನರೇಂದ್ರ ಮೋದಿಯವರ ಮನ್ ಕಿ ಬಾತನ್ನು 11 ಲಕ್ಷದಷ್ಟು ಜನರು ತಿರಸ್ಕರಿಸಿ ಮಾಡಿದ್ದಾರೆ. 17 ಲಕ್ಷ ಜನರು ತಿರಸ್ಕರಿಸಿದ್ದಾರೆ ಅಂತ ಹೇಳಿದ್ರೆ ಇದು ಏನು ತೋರಿಸ್ತದೆ? ನಿನ್ನ ಮನ್ ಕಿ ಬಾತ್ ಬೇಡ, ಸರಿಯಾದ ಬಾತ್ ಮಾತಾಡಬೇಕು, ಜನರಿಗೆ ಬೇಕಂಥ ಬಾತು ಇರಲಿ, ಮಾತಿರಲಿ ಅನ್ನುವಂಥದ್ದು ಜನರ ಬೇಡಿಕೆ ಆಗಿದೆ. ಇದ್ರ ಬಗ್ಗೆ ಅವ್ರು ತಿಳ್ಕೊಳ್ಬೇಕು ಈ ಸೂಕ್ಷ್ಮತೆಯನ್ನು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಬೇಗನೆ ಬಿದ್ದು ಹೋಗ್ತದೆ ಅನ್ನುವಂಥದ್ದು ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ನಮ್ಮ ಬೇಡಿಕೆ ಈಡೇರಬೇಕು ಅಂತಕೊಂಡು ಇನ್ನೊಂದು ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಬಸವಂತಪ್ಪ ಸೊಪ್ಪೀನ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.